ಸ್ನೇಹಿತರೆ, 4 ಕೋಟಿ ವರದಕ್ಷಿಣೆ ಹಣ ಬೇಡ ಅಂತ ಮದುಮಗ ಸಂಪ್ರದಾಯಕ್ಕೋಸ್ಕರ ಕೇವಲ 1 ರೂಪಾಯಿ ಮಾತ್ರ ಇಸ್ಕೊಂಡ. ನಿಮ್ಮ ಮಗಳಿಗೆ ಹಣದಿಂದ ಬೆಲೆ ಕಟ್ಟಬೇಡಿ ಎಂದು ಅಳಿಯ ಹೇಳಿದ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ನಾನು ಹೇಳೋಕ್ಕೆ ಹೊರಟಿರುವ ಒಂದು ಮದುವೆ ಕತೆ ನೋಡಿದರೆ ನೀವೆಲ್ಲ ಶಾಕ್ ಆಗಿಬಿಡ್ತೀರಾ. ಒಬ್ಬಳು ಹುಡುಗಿಯ ತಂದೆ ತಾಯಿಗೆ ಮಗಳ ಮದುವೆ ಬಗ್ಗೆನೇ ತುಂಬ ಯೋಚನೆ ಇರುತ್ತೆ. ಮದುವೆ ಮಾಡುವಾಗ ಹುಡುಗನ ಮನೆಯವರು ಎಷ್ಟು ವರದಕ್ಷಿಣೆ ಕೇಳುತ್ತಾರೋ ಎಂಬ ಟೆನ್ಷನ್ ಇರುತ್ತೆ. ಆದರೆ ಇವತ್ತು ನಾವು ನಿಮಗೆ ಒಂದು ವಿಚಿತ್ರ ಮದುವೆ ಬಗ್ಗೆ ಹೇಳ್ತೀನಿ. ಈ ಮದುವೆ ಬಗ್ಗೆ ಸೋಷಿಯಲ್ ಮೀಡಿಯಾನಲ್ಲಿ ತುಂಬ ಚರ್ಚೆ ಆಗುತ್ತಿದೆ. ಈ ಮದುವೆ ನಮ್ಮ ಸಮಾಜಕ್ಕೆ ಮಾದರಿಯಾಗಿದೆ. ಈ ಮದುವೆ ಹರಿಯಾಣ ರಾಜ್ಯದಲ್ಲಿ ನಡೆದಿದೆ. ಈ ಮದುವೆ ಬಗ್ಗೆನೇ ಎಲ್ಲರೂ ಮಾತಾಡುತ್ತಿದ್ದಾರೆ. ಇಲ್ಲಿನ ಮದುಮಗನಿಗೆ ಜನ ಆಟ್ಸ್ ಆಫ್ ಹೇಳುತ್ತಿದ್ದಾರೆ. ಬೇರೆಯವರು ಇವನನ್ನು ನೋಡಿ ಪಾಠ ಕಲಿಯಲಿ ಎಂದು ಹೇಳುತ್ತಿದ್ದಾರೆ. ಸ್ನೇಹಿತೆ, ನಿಮಗೆ ಫೋಟೋನಲ್ಲಿ ನೋಡುತ್ತಿರುವ ಮದುವೆ ಗಂಡು ಅತ್ತೆ ಮನೆಯವರು ಕೊಡಲು ಬಂದ 4 ಕೋಟಿ ವರದಕ್ಷಿಣೆ ಹಣವನ್ನು ಬೇಡ ಅಂದು 1 ರೂಪಾಯಿ ಶಾಸ್ತ್ರಕ್ಕೋಸ್ಕರ ಸ್ವೀಕರಿಸಿದ್ದಾನೆ. ಇದು ಮದುವೆ ಗಂಡಿನ ನಿರ್ಧಾರ ಮಾತ್ರ ಅಲ್ಲ, ಹುಡುಗನ ಈ ಒಳ್ಳೆ ನಿರ್ಧಾರಕ್ಕೆ ಮದುಮಗನ ಕುಟುಂಬಸ್ಥರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಮನೆಯವರ ಅನುಮತಿ ಪಡೆದ ಬಳಿಕವೇ ಮದುಮಗ ವರದಕ್ಷಿಣೆ ಪಡೆಯದೆ ಹುಡುಗಿನ ಮದುವೆ ಮಾಡಿಕೊಳ್ಳಲು ಒಪ್ಪಿದ್ದಾನೆ. ಮದುವೆ ನಂತರ ಸೋಷಿಯಲ್ ಮೀಡಿಯಾನಲ್ಲಿ ಈ ಜೋಡಿ ಬಗ್ಗೆನೇ ಚರ್ಚೆಗಳು ನಡೆಯುತ್ತಿದ್ದಾವೆ. ಪ್ರತಿಯೊಬ್ಬರು ಈ ಮದುಮಗ 4 ಕೋಟಿ ವರದಕ್ಷಿಣೆ ಬೇಡ ಅಂದಿರೋದು ನೋಡಿ ಹುಡುಗನಿಗೆ ಶಬ್ಬಾಶ್ಗಿರಿ ಕೊಡುತ್ತಿದ್ದಾರೆ. ಹರಿಯಾಣದ ಸಿರಿಸಾದ ಅಹಮದಾಪುರ್ನಲ್ಲಿ ನಡೆದ ಈ ಘಟನೆ ಈಗ ಎಲ್ಲ ಕಡೆ ಬಹಳ ಸದ್ದು ಮಾಡುತ್ತಿದೆ. ಮದುವೆಗೂ ಮುಂಚೆನೆ ನಾನು ವರದಕ್ಷಿಣೆ ಇಸ್ಕೊಳ್ಳಲ್ಲ ಅಂತ ಮದುಮಗ ಅನ್ವಿತ್ ಹೇಳಿದ್ದರು. ಆದರೂ ಹುಡುಗಿ ಅನುಷಾ ಅಪ್ಪ ಅಮ್ಮ ನಮ್ಮ ಕರ್ತವ್ಯ ಅಂತ 4 ಕೋಟಿ ಹಣವನ್ನು ವರದಕ್ಷಿಣೆ ಕೊಡಲು ಮುಂದಾಗಿದ್ದಾರೆ. ಆದರೆ ಅನ್ವಿತ್ ಬಿಲ್ಕುಲ್ ನಾನು ವರದಕ್ಷಿಣೆ ಇಸ್ಕೊಳ್ಳಲ್ಲ ಎಂದು ಹಠ ಮಾಡಿದ್ದಾರೆ. ವರದಕ್ಷಿಣೆ ಕೊಡಲು ಬಂದರೆ ನಾನು ನಿಮ್ಮ ಮಗಳನ್ನು ಮದುವೆನೇ ಆಗಲ್ಲ ಎಂದು ಅನ್ವಿತ್ ಹೇಳಿದ್ದಾರೆ. ಕೊನೆಗೆ ತಾವು ವರದಕ್ಷಿಣೆ ಕೊಡಲು ತಂದಿದ್ದ 4 ಕೋಟಿ ಹಣವನ್ನು ಅನುಷಾ ಮನೆಯವರು ವಾಪಸ್ ತಮ್ಮ ಮನೆಗೆ ತಗೊಂಡು ಹೋಗಿದ್ದಾರೆ. ಸ್ನೇಹಿತರೆ, ಈಗ ಹಣ ಅಂದರೆ ಹಣ ಕೂಡ ಬಾಯಿ ಬಿಡುವ ಕಾಲ. ಅಂಥದ್ರಲ್ಲಿ ಬರೋಬ್ಬರಿ 4 ಕೋಟಿ ಹಾರ್ಡ್ ಕ್ಯಾಶ್ನ ಮದುಮಗ ಅನ್ವಿತ್ ಬೇಡ ಎಂದು ಹೇಳಿದ್ದು ನಿಜವಾಗ್ಲೂ ಪ್ರಶಂಸೆ ಮಾಡಬೇಕಾದ ವಿಷಯ. ಅನ್ವಿತ್ರ ಈ ಒಳ್ಳೆ ಗುಣ ನಿಮ್ಗೆ ಇಷ್ಟವಾಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಗ್ರೇಟ್ ಅನ್ವಿತ್ ಅಂತ ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮದುಮಗ ಅನ್ವಿತನ್ನು ನೋಡಿ ಆದರೂ ಬೇರೆ ಹುಡುಗರು ಪಾಠ ಕಲಿಯಲಿ.